ಅಂಕ್ಲಿಯಲ್ಲಿ ಗ್ರಾಮದೇವರಾದ ಶ್ರೀ ಸಿದ್ದೇಶ್ವರ ದೇವರ ಮೆರವಣಿಗೆ ಸಂಭ್ರಮದಿಂದ ನೆರವೇರಿತು. ಮಹಾಶಿವರಾತ್ರಿಯ ರಾತ್ರಿ ಭಕ್ತರು ಹರಕೆ ತೀರಿಸಲು ಹೊಳೆಯಲ್ಲಿ ಸ್ನಾನ ಮಾಡಿ ದೇವರಿಗೆ ಪೂಜೆ ಸಲ್ಲಿಸಿದರು. ಮರುದಿನ ಬೆಳಿಗ್ಗೆ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಶ್ರೀಮಂತ್ ಉರ್ಜಿತ್ ಸಿಂಗ್ ಶಿತೋಳೆ ಸರ್ಕಾರದಿಂದ ಕವಲ ಕಾರ್ಯಕ್ರಮವನ್ನು ಸ್ವೀಕರಿಸಲಾಯಿತು ಮತ್ತು ದೇವಾಲಯದ ಅರ್ಚಕರು ಈ ವೇಳೆ ಮಳೆ ಬೆಳೆ ಗ್ರಾಮಕ್ಕೆ ಉತ್ತಮವಾಗಲಿದೆ ಎಂದು ಹೇಳಿದರು. ಅಂಕ್ಲಿಕರ್ ಶಿತೋಳೆ ಕುಟುಂಬದವರ ಅರ್ಪಣೆ ಬಳಿಕ ಮಹಾನೈವೇದ್ಯಕ್ಕೆ ಚಾಲನೆ ನೀಡಲಾಯಿತು. ಮಧ್ಯಾಹ್ನ ಪಾಲ್ಕಿ ಗ್ರಾಮದ ಪಾಟೀಲ್ ಗೌಡರ ಮನೆಯಲ್ಲಿ ತಂಗಿದ್ದರು. ಸಂಜೆ ಪೂಜೆ ಆರತಿ ನೆರವೇರಿಸಿ ಸಾಂಪ್ರದಾಯಿಕ ವಾದ್ಯನಾದಗಳೊಂದಿಗೆ ಪಲ್ಲಕ್ಕಿಯನ್ನು ದೇವಸ್ಥಾನಕ್ಕೆ ತರಲಾಯಿತು. ಈ ಸಂದರ್ಭದಲ್ಲಿ ಶ್ರೀಮಂತ್ ಉರ್ಜಿತ್ ಸಿಂಗ್ ಶಿತೋಳೆ ಸರ್ಕಾರ್ ಅವರು ಗೌರವಾನ್ವಿತ ಕುದುರೆ ಸೇವೆ ಉಪಸ್ಥಿತರಿದ್ದರು. ಪಲ್ಲಕ್ಕಿ ದೇವಸ್ಥಾನದ ಬಳಿ ಬರುತ್ತಿದ್ದಂತೆಯೇ ಭಕ್ತರು ದೇವಸ್ಥಾನಕ್ಕೆ ತೆಂಗಿನಕಾಯಿ ಎಸೆಯಲು ಆರಂಭಿಸಿದರು. ಯಾತ್ರೆಯಲ್ಲಿ ಮೇವಮ್ಮಿ ತಾಯಿ, ಪೂಜಾ ಸಾಹಿತ್ಯ ಬಟ್ಟೆ, ಗೊಂಬೆಗಳ ಮಳಿಗೆಗಳನ್ನು ಹಾಕಲಾಗಿತ್ತು. ಭಕ್ತರು ದಿನವಿಡೀ ಶಾಪಿಂಗ್ ಮಾಡಿ ಖುಷಿಪಟ್ಟರು. ಯಾತ್ರೆಗೆ ಗ್ರಾಮ ಪಂಚಾಯಿತಿ ವತಿಯಿಂದ ವಿದ್ಯುತ್, ನೀರು, ಆರೋಗ್ಯ ಸೌಲಭ್ಯ ಕಲ್ಪಿಸಲಾಗಿತ್ತು. ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರು, ಯಾತ್ರಾ ಸಮಿತಿ ಸದಸ್ಯರು ಹಾಗೂ ಗ್ರಾಮಸ್ಥರ ಸಹಕಾರದೊಂದಿಗೆ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ICB ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ದೊಂಗುಡಿ ಇವರ ವರದಿ.